ಏಳಿ ಮೇಲೆ ಎಷ್ಟೊತ್ತಾಯ್ತು ಇನ್ನು ಮಲಗಿದಿರಲ್ಲ ಏಳಿ ಹೋಗ್ರೆ ನಂಗೆ ಬರ್ತದ ಡಿಸ್ಟರ್ಬ್ ಮಾಡ್ಬಿಡಿ ಹೌದಾ ನನ್ನ ಜೊತೆ ಹೊರಗಡೆ ಬರಲ್ವಾ ನಿಮ್ಮನ್ನ ಎಲ್ಲೋ ಒಂದ ಕಡೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದೆ ಅದು ನಾವಿದ್ರೆ ಏನು ಯೋತಿದ್ರೆ ಹೊರಗೆ ಹೋಗ್ತಿದೀವ ಎಲ್ಲಿಗೆ ಅದು ಸಸ್ಪೆನ್ಸ್ ಮೊದಲು ನೀವು ರೆಡಿ ಆಗಿ ನಾನು ಆಮೇಲೆ ಹೇಳ್ತೀನಿ ಹಾಗಾದ್ರೆ ನೀವು ಹೇಳಿದಲ್ಲ ಸುಳ್ಳು ನನ್ನ ಎಪಿಸೋಡ್ ಕಿ ರೀತಿ ಹೇಳಿದ್ರಲ್ಲ ಹೋಗ್ರಿ ಇಲ್ಲ ವೇದ್ ಖಂಡಿತ ನಿಜ ಹೇಳ್ತಿದೀನಿ ಹೌದಾ ಹಾಗಾದ್ರೆ ಇವತ್ತು ಫುಲ್ ಪಾರ್ಟಿನಾ ಶಾಪಿಂಗ್ ಮೂವಿ ಹಾಗೆ ಒಂದು ಒಳ್ಳೆ ಹೋಟೆಲ್ ಊಟ ಆಮೇಲೆ ಇನ್ನೇನ್ ಮಾಡೋದು ಸಾಕು ಇಷ್ಟಲ್ಲ ಮಾಡೋದಕ್ಕೆ ಒಂದಿನ ಆಗೋಗುತ್ತೆ ಸರಿ ಇರಿ ಬೇಗ ಹೋಗಿ ರೆಡಿ ಆಗಿ ಬಂದ್ಬಿಡ್ತೀನಿ ಯೋ ವೇದ್ ನೀನು ಹೇಳ್ತಿರೋ ಕಡೆ ಒಂದ ಕಡೆನು ನಾವು ಹೋಗ್ತಿಲ್ಲ ನಾ ಹೋಗ್ತಿರೋದೇ ಬೇರೆ ಕಡೆ ಬೇರೆ ಕಡೆನಾ ಎಲ್ಲಿಗೆ ದೇವಸ್ಥಾನಕ್ಕೆ ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನ ಆಯ್ತಲ್ವಾ ಅದಕ್ಕೆ ಇವತ್ತು ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ನಾನು ಬರಲ್ಲ ಬೇಕಾದ್ರೆ ಅಮ್ಮನ ಕರ್ಕೊಂಡು ಹೋಗಿ ನನಗೆ ಆಫೀಸ್ ಅಲ್ಲಿ ತುಂಬಾ ಕೆಲಸ ಇದೆ ವೇಟ್ ಪ್ಲೀಸ್ ವೇಟ್ ಹಾಗ ಹೇಳಬೇಡಿ ಇಲ್ಲ ರೇ ನಾನು ದೇವಸ್ಥಾನಕ್ಕೆಲ್ಲ ಬರಲ್ಲ ಆಫೀಸ್ಗೆ ಹೋಗ್ತಿದ್ದೇನೆ ಅಷ್ಟೇ ಗೌರವ್ ಆಫೀಸ್ ಗೆ ಹೊರಟಿದ್ಯಾ ಒಂದು 5 ಮಿನಿಟ್ಸ್ ವೇಟ್ ಮಾಡು ನಾನು ರೆಡಿ ಆಗಿ ಬಂದ್ಬಿಡ್ತೀನಿ ನಾನು ಆಫೀಸ್ ಗೆ ಹೋಗ್ತಿಲ್ಲ ಆಫೀಸ್ ಗೆ ಹೋಗ್ತಾ ಇಲ್ವಾ ಮತ್ತೆ ಎಲ್ಲಿ ಹೋಗ್ತಾ ಇದ್ಯಾ ಅದು ಡ್ಯಾಡಿ ಗೆ ಹೆಲ್ತ್ ಚೆಕ್ ಅಪ್ ಇದೆ ಅದಕ್ಕೆ ಅವರ ಜೊತೆ ಹೋಗ್ತಾ ಇದೀನಿ ಏನು ಹೆಲ್ತ್ ಚೆಕ್ ಅಪ್ ಇದ್ಯಾ ಹೌದಾ ಅಮೃತ ಹೆಲ್ತ್ ಚೆಕ್ ಅಪ್ ಇದೆ ಹೌದಾ ಮತ್ತೆ ನನಗೆ ಒಂದು ಮಾತು ಹೇಳಿಲ್ಲ ಯಾಕ್ರಿ ಹುಷಾರಿಲ್ವಾ ನಿಮಗೆ ಆ ಹುಷಾರಾಗಿ ಇದ್ದಾರೆ ಆದ್ರೂ ಒಂದ ಸಲ ಜನರಲ್ ಚೆಕ್ ಅಪ್ ಮಾಡ್ಸಣ ಅಂತ ನಾನೇ ಡ್ಯಾಡಿಗೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಿದ್ರಿ ಅಲ್ಲ ಕಾಫಿನ ಕುಡಿದೆ ಹಾಗೆ ಹೋಗ್ತಿದ್ದಿರಲ್ಲ ಬನ್ನಿ ತಿಂಡಿ ತಿಂದು ಕಾಫಿ ಕುಡ್ಕೊಂಡು ಹೋಗುರಂತ ತಿಂಡಿನ